ಬೆಂಗಳೂರಲ್ಲಿ ರೇಷನ್ ಖರೀದಿ ಶುರುವಾಗಿದೆ ನಿಧಾನವಾಗಿ ರೇಷನ್ ಖರೀದಿಗೆ ಜನ ಬರ್ತಾ ಇದ್ದಾರೆ ಸೊ ಬೆಂಗಳೂರಲ್ಲಿ ಈಗಾಗಲೇ ರೇಷನ್ ಖರೀದಿಗೆ ಜನ ಆಗಮಿಸೋದಕ್ಕೆ ಶುರುವಾಗ್ತಾ ಇದೆ ಅಂದ್ರೆ ನಿಧಾನವಾಗಿ ರೇಷನ್ ಖರೀದಿಗೆ ಅಂತ ಹೇಳಿ ಜನ ಬರ್ತಾ ಇರುವಂತಹ ದೃಶ್ಯಗಳು ಈಗ ಕಾಣ ಸಿಗ್ತಾ ಇದೆ ಆರು ಗಂಟೆಯಿಂದ ಹತ್ತು ಗಂಟೆ ಅವಕಾಶ ಇರೋದು ಈಗಾಗಲೇ ಸಮಯ ಏಳುವರೆ ಆಗಿದೆ ಸೊ ಇನ್ನೊಂದು ಎರಡೂವರೆ ತಾಸು ಅಷ್ಟೇ ಅವಕಾಶ ಇರೋದು ಅಗತ್ಯ ವಸ್ತುಗಳನ್ನ ಖರೀದಿ ಮಾಡೋದಕ್ಕೆ ಅದಾದ ಬಳಿಕ ಅಂಗಡಿಗಳೆಲ್ಲ ಬಾಗಿಲು ಹಾಕಬೇಕಾಗತ್ತೆ ಜನ ಕೂಡ ಸುಮ್ಮನೆ ರಸ್ತೆಗಿಳಿಯೋ ಹಾಗಿಲ್ಲ ಹೀಗಾಗಿ ಬಹುತೇಕ ಏಳುವರೆ ಆಗಿರೋದ್ರಿಂದ ಈ ಸಮಯದಲ್ಲಿ ಇನ್ನೊಂದು ಸ್ವಲ್ಪ ಸಮಯ ಕಳೆದ ಹಾಗೆ ಜನ ನಿಧಾನವಾಗಿ ಹೆಚ್ಚಿಗೆ ಬರೋದಕ್ಕೆ ಶುರು ಮಾಡ್ತಾರೆ ಅಗತ್ಯ ವಸ್ತುಗಳೇನು ಬೇಕು ತಗೊಂಡು ಹೋಗ್ಬಿಡೋಣ ಹತ್ತು ಗಂಟೆಗೆ ಬಾಗಿಲು ಹಾಕ್ತಾರೆ ಅನ್ನೋ ಕಾರಣಕ್ಕೆ ಸಹಜವಾಗಿ ಒಂದಷ್ಟು ಜನಕ್ಕಂತೂ ಆತಂಕ ಇದ್ದೇ ಇರುತ್ತೆ ಈಗ ಬಹಳ ಸ್ಪಷ್ಟವಾಗಿ ಆರರಿಂದ ಹತ್ತು ಪ್ರತಿನಿತ್ಯ ಅವಕಾಶ ಇರುತ್ತೆ ಅಂತ ಹೇಳಿ ಆಗಿಯೂ ಕೂಡ ನಿನ್ನೆ ಎಲ್ಲ ಹೇಗೆ ಜನ ರೇಷನ್ ಅಂಗಡಿಗಳ ಮುಂದೆ ಕ್ಯೂ ನಿಂತಿದ್ರು ಅನ್ನೋದು ನೋಡ್ತಾ ಇದ್ವಿ ಬೆಂಗಳೂರಲ್ಲಿ ಸೊ ಹಾಗೆ ಬಟ್ ಇವತ್ತು ನೋಡಿದರೆ ನಿಧಾನವಾಗಿ ಬರ್ತಾ ಇದ್ದಾರೆ ಈಗೀಗೆ ಶುರುವಾಗ್ತಾ ಇದೆ ಜನ ರೇಷನ್ ಅಂಗಡಿಗಳತ್ತ ಮುಖ ಮಾಡುವಂಥದ್ದು ಸೊ ವ್ಯಾಪಾರ ಕೂಡ ಎಲ್ಲೆಡೆ ನಿಧಾನಕ್ಕೆ ಆರಂಭ ಆಗ್ತಾಯಿದೆ ಇನ್ನೊಂದು ಎರಡೂವರೆ ಗಂಟೆಗಳ ಕಾಲ ಹತ್ತು ಗಂಟೆ ಅಷ್ಟೊತ್ತಿಗೆಲ್ಲ ಮತ್ತೆ ಎಲ್ಲ ಸ್ತಬ್ಧ ಆಗಬೇಕಾಗುತ್ತೆ ಅದಾದ ಬಳಿಕ ರೇಷನ್ ನೆಪ ಇಟ್ಕೊಂಡು ಹೊರಗೆ ಬರೋದೋ ಅಥವಾ ಮುಚ್ಚ್ತೀವಿ ಅಂತ ಹೇಳಿ ಅಂಗಡಿಗಳನ್ನು ಇನ್ನೂ ತೆರೆದಿರೋದೋ ಮಾಡೋಕ್ಕಾಗಲ್ಲ ಮತ್ತಷ್ಟು ಅಪ್ಡೇಟ್ಸ್ ಕೊಡ್ತಾರೆ ಯಶವಂತಪುರ ಮಾರ್ಕೆಟ್ನಿಂದ ಪವಿತ್ರ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಪವಿತ್ರ ಈಗ ಮೆ ಕೆ ಆರ್ ಮಾರ್ಕೆಟ್ ಕಥೆ ನೋಡಿದ್ವಿ ಹತೋಟಿಗೆ ಬಂದು ಕಾಣ್ತು ಬಟ್ ಮತ್ತೆ ಕೈ ಮೀರ್ತು ಅನ್ನುವಂತಹ ಚಿತ್ರಣ ಯಶವಂತಪುರ ಮಾರ್ಕೆಟ್ನಲ್ಲಿ ಏನಾಗ್ತಾ ಇದೆ ಸದ್ಯ ವಿಜಯ್ ಈಗ ಆರು ಗಂಟೆಯಿಂದ ಹತ್ತು ಗಂಟೆವರೆಗೆ ಮಾತ್ರ ಅವಕಾಶ ಇದೆ ಅಗತ್ಯ ವಸ್ತು ತರಕಾರಿಗಳನ್ನು ಖರೀದಿ ಮಾಡೋದಕ್ಕೆ ಹಾಗಾಗಿ ಜನ ನಿಧಾನವಾಗಿ ಮಾರ್ಕೆಟ್ ಮುಖ ಮಾಡ್ತಾ ಇದ್ದಾರೆ ಅವಶ್ಯ ವಸ್ತುಗಳ ಖರೀದಿಗೆ ಮುಗಿಬೀಳ್ತಾ ಇದ್ದಾರೆ ಆದ್ರೆ ಮಾಮೂಲಿ ಯಾವ ರೀತಿ ಇರುತ್ತೆ ಈಗ ವೀಕೆಂಡ್ ಕರ್ಫ್ಯೂ ದಿನ ಭಾನುವಾರ ಹಾಗೂ ಶನಿವಾರ ಯಾವ ರೀತಿ ರಶ್ ಇತ್ತು ಮಾರ್ಕೆಟ್ ನಲ್ಲಿ ಆ ರಶ್ ನಮಗೆ ಇವತ್ತು ಕಾಣಿಸ್ತಾ ಇಲ್ಲ ಆದ್ರೆ ಮಾಮೂಲಿಯ ಸ್ವಲ್ಪ ಜನಸಂದಣಿ ಈಗ ಕಾಣಿಸ್ತಾ ಇದೆ ಯಾಕಂದ್ರೆ ಹತ್ತು ಗಂಟೆ ಮೇಲೆ ಸಂಪೂರ್ಣವಾಗಿ ಸ್ತಬ್ಧ ಆಗೋದ್ರಿಂದ ಇನ್ನೊಂದು ಭಾಗದಲ್ಲಿ ದಿನಸಿ ಅಂಗಡಿ ಕೂಡ ಇದೆ ಸಾಲು ಸಾಲು ಇಲ್ಲಿರುವಂತದ್ದು ದಿನಸಿ ಅಂಗಡಿಗಳು ಅಲ್ಲೂ ಕೂಡ ಮಾಮೂಲಿ ರಶ್ ಗಳು ಕಾಣಿಸ್ತಾ ಇದ್ದಾವೆ ನಮಗೆ ಯಾಕಂದ್ರೆ ಇಲ್ಲಿ ಸಾಕಷ್ಟು ಅಂಗಡಿಗಳು ಇರೋದ್ರಿಂದ ಜನ ಒಂದೊಂದು ಅಂಗಡಿಗೆ ಹೋಗ್ತಾ ಇದ್ದಾರೆ ಖಂಡಿತವಾಗ್ಲು ಜನರಲ್ಲಿ ಒಂದು ದಾವಂತ ಕೂಡ ಇದೆ ಎಲ್ಲಿ ಕರ್ಫ್ಯೂ ಎಂಡ್ ಆಗ್ಬಿಡುತ್ತೋ ಅದಕ್ಕಿಂತ ಮುಂಚೆ ಖರೀದಿ ಮಾಡೋಣ ಅಂತ ಆದ್ರೆ ಬಹುತೇಕ ಏನಂದ್ರೆ ಒಂದು ವಾರಕ್ಕೆ ಒಂದೇ ಬಾರಿ ಖರೀದಿ ಮಾಡುವಂತಹ ಪ್ರವೃತ್ತಿಯನ್ನ ಜನ ರೂಢಿಸ್ಕೊಂಡಂಗೆ ಕಾಣಿಸ್ತಾ ಇದೆ ಹಾಗಾಗಿ ಈ ಮಾಮೂಲಿಯಾಗಿ ರಶ್ ಇರ್ತಾ ಇದ್ದಂತಹ ಮಾರ್ಕೆಟ್ಗಳು ಈಗ ಮಾಮೂಲಿ ಜನಸಂದಣಿಯ ರೀತಿಯಲ್ಲಿ ಕಾಣಿಸ್ತಾ ಪವಿತ್ರ ಬಹುತೇಕ ಈಗ ಮೊದಲ ದಿನ ಅಂತ ಸದ್ಯಕ್ಕೆ ಕಡಿಮೆ ಕಾಣಿಸ್ತಾ ಇದ್ದಾರಾ ಅಥವಾ ಹದಿನಾಲ್ಕು ದಿನಾನು ಹೀಗೆ ಇರಬಹುದು ಮಾರ್ಕೆಟ್ ಗಳು ಅನ್ನುವಂತ ಏನಾದ್ರೂ ನಿಯಮಗಳು ಅಲ್ಲಿ ಜಾರಿಗೆ ಬಂದಿರೋ ಕಾಣ್ತಿದ್ಯಾ ಹೌದು ಒಂದು ವೀಕೆಂಡ್ ಕರ್ಫ್ಯೂ ಬಾರಿಯಲ್ಲಿ ಜನ ಏಕಾಏಕಿ ಬಂದ್ರು ಖರೀದಿಗೆ ಮುಗಿಬೀಳ್ತಾ ಇರುವಂತಹ ದೃಶ್ಯಗಳು ನಮಗೆ ಕಾಣಿಸ್ತು ಜೊತೆಗೆ ಲಾಕ್ಡೌನ್ ಅಂತ ಯಾವಾಗ ಘೋಷಣೆ ಆಯ್ತು ಆಗ್ಲೇ ಜನ ಬಂದ್ರು ಆದ್ರೆ ನಿಧಾನವಾಗಿ ಜನರಿಗೂ ಕೂಡ ಮನವರಿಕೆಯಾಗಿದೆ ಪ್ರತಿನಿತ್ಯವೂ ಆರು ಗಂಟೆಯಿಂದ ಹತ್ತು ಗಂಟೆಯವರೆಗೆ ಅವಕಾಶ ಇದೆ ಅಗತ್ಯ ವಸ್ತುಗಳ ಖರೀದಿಗೆ ಅನ್ನುವಂಥದ್ದು ಹಾಗಾಗಿ ಜನ ಏಕಾಏಕಿ ರೋಡ್ಗಿಳಿತಾ ಇರುವಂತದ್ದು ಕಡಿಮೆಯಾಗಿದೆ ಆದ್ರೂ ಕೂಡ ಸ್ವಲ್ಪ ಮಟ್ಟಿನ ಜನಸಂದಣಿ ಇದೆ ಇಷ್ಟು ಜನಸಂದಣಿ ಇದ್ರೂ ಕೂಡ ಅದು ಕೊಂಚ ಸಮಸ್ಯೆಗೆ ಆಹ್ವಾನವನ್ನ ಮಾಡಿಕೊಟ್ಟಂತಾಗುತ್ತೆ ಯಾಕಂದ್ರೆ ಇಲ್ಲಿ ಸಾಮಾಜಿಕ ಅಂತರವನ್ನ ಕಾಯ್ದುಕೊಳ್ಳುವಂತದ್ದು ಮಾರ್ಕೆಟ್ ಸ್ಥಳಗಳಲ್ಲಿ ತುಂಬಾನೇ ಕಷ್ಟ ಹಾಗಾಗಿ ಹೆಚ್ಚುವರಿಯಾಗಿ ಮಾರ್ಷಲ್ಸ್ ಗಳೇನು ಇಲ್ಲಿ ನಿಯೋಜನೆ ಆಗಿಲ್ಲ ಯಾಕಂದ್ರೆ ಮಾಮೂಲಿಯ ಜನಸಂದಣಿ ಇರೋದ್ರಿಂದ ವಿಜಯ್ ಓಕೆ ಥ್ಯಾಂಕ್ ಯು ಪವಿತ್ರ ಮಾಹಿತಿಗಾಗಿ ಇದು ಯಶವಂತಪುರ ಮಾರ್ಕೆಟ್ನ ಚಿತ್ರಣ ಬಹಳ ಅಂಥದ್ದೇನು ಜನ ಸೇರಿಬಿಟ್ಟಿದ್ದಾರೆ ಜನಸಾಗರ ಅನ್ನುವಂಥ ಯಾವುದೇ ಚಿತ್ರಣ ಸದ್ಯಕ್ಕಂತೂ ಅಲ್ಲಿ ಕಾಣ ಸಿಗ್ತಾ ಇಲ್ಲ ಜನ ಅಂತೂ ಇದ್ದಾರೆ ನಿಧಾನವಾಗಿ ಮಾರ್ಕೆಟ್ಗಳ ಕಡೆ ಬರ್ತಾ ಇದ್ದಾರೆ ಬಟ್ ಈ ಹಿಂದಿನ ಪರಿಸ್ಥಿತಿಗೆ ಹೋಲಿಸ್ಕೊಂಡ್ರೆ ಪರವಾಗಿಲ್ಲ ಯಾಕಂದರೆ ಜನರಿಗೂ ಈಗ ಹೆಚ್ಚಿಗೆ ಅರಿವು ಬಂದಿರಬಹುದು ಪ್ರತಿದಿನ ಅವಕಾಶ ಇರುತ್ತೆ ಹೀಗಾಗಿ ಏನು ಧಾವಂತ ಬೇಡ ಮಾರ್ಕೆಟ್ಗಳಿಗೆ ಹೋಗೋದಕ್ಕೆ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸೊ ಬಹುತೇಕ ಯಶವಂತಪುರ ಮಾರ್ಕೆಟ್ನಲ್ಲಿ ಸದ್ಯಕ್ಕೆ ಪರಿಸ್ಥಿತಿ ಓಕೆ ಅನ್ನುವ ಹಂತದಲ್ಲಿದೆ ಒಂದಷ್ಟು ಜನ ಅಂತೂ ಇದ್ದೇ ಇದ್ದಾರೆ ವ್ಯಾಪಾರ ವಹಿವಾಟು ನಿಧಾನಕ್ಕೆ ಆರಂಭ ಆಗ್ತಾ ಇದೆ ಈಗಷ್ಟೇ ಮಾರ್ಕೆಟ್ಗಳಲ್ಲಿ ಈ ರೀತಿಯಾದ ಪರಿಸ್ಥಿತಿ ಇದ್ರೆ ಮತ್ತೊಂದು ಕಡೆ ದಿನಸಿ ಅಂಗಡಿಗಳು ಕೂಡ ರೇಷನ್ ಅಂಗಡಿಗಳಲ್ಲೂ ಕೂಡ ಈಗೀಗ ಜನ ಬರ್ಲಿಕ್ಕೆ ಶುರುವಾಗಿದ್ದಾರೆ ಸೊ ವ್ಯಾಪಾರ ಶುರುವಾಗ್ತಾ ಇದೆ ಆರು ಗಂಟೆಯಿಂದನೇ ಅವಕಾಶ ಇದ್ರೂ ಕೂಡ ಈಗ ನಾವು ಗಮನಿಸ್ತಾ ಇದ್ದದ್ದು ಈಗ ಅದು ಕೆ ಆರ್ ಮಾರ್ಕೆಟ್ ಇರಬಹುದು ಅಥವಾ ಈಗ ಯಶವಂತಪುರದ ಮಾರ್ಕೆಟ್ ಇರಬಹುದು ಬೇರೆ ಬೇರೆ ಸ್ಥಳಗಳಿರಬಹುದು ಒಬ್ಬ ಒಂದು ಆರು ಮುಕ್ಕಾಲು ಏಳು ಗಂಟೆ ಅಷ್ಟೊತ್ತಿಗೆ ಜನ ಹೊರಗೆ ಬರ್ತಾ ಇರುವಂತಹ ದೃಶ್ಯಗಳು